ಜೊತೆಗೆ ಅವರು ಅದ್ರ ಜೊತೆಗೆ ಏನು ಪವರ್ಟಿ ಎಲಿವೇಷನ್ ಪ್ರೋಗ್ರಾಮು ಇನ್ನೊಂದು ಆ ಸ್ಟೇಟ್ಗಳಿಗೆ ಜಾಸ್ತಿ ಗ್ರಾಂಟ್ ಹೋಗ್ತಿರೋದು. ಎನ್ಹಾನ್ಸ್ಮೆಂಟ್ ಅದ್ರ ಜೊತೆಗೆ ಈಗ ಅದು ಇದು ಡೆವಲ್ಯೂಷನ್ ಆಫ್ ಫಂಡ್ಸು ಎಂಟೈರ್ ಫಂಡ್ಸಲ್ಲ ಕೆಲವು ಡೆವಲ್ಯೂಷನ್ ಆಫ್ ಫಂಡ್ಸಲ್ಲಿ ಲಿಮಿಟೆಡ್ ಆಗಿ ಫೈನಾನ್ಸ್ ಕಮಿಷನ್ ಕೊಟ್ಟಿದೆ, ನೀವು ಹೇಳಿದ ಫಿಗರ್ ಸರಿಯಿದೆ. ಆದರೆ ಅದರ ಜೊತೆಗೆ ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಅವರಿಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಸ್ತಿ ಕೊಡ್ತಾ ಇದ್ದಾರೆ ಬಿಮಾರು ಸ್ಟೇಟ್ಸ್ಗಳಿಗೆ ಮೊದಲಿಂದೂ. ಹೀಗಾಗಿ ನಮ್ಗೆ ವ್ಯತ್ಯಾಸ ಕಂಟಿನ್ಯೂ ಆಗ್ತಾ ಇದೆ ಎರಡು ಕಡೆ. ಅಗ್ರಿ ವಿತ್ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ನು ನಮ್ಗೆ ಅನ್ಯಾಯ ಮಾಡ್ತು. 1.07% ಅಂದ್ರೆ ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಅದ್ರ ಜೊತೆಗೆ ನಮಗೆ ಸ್ಪೆಷಲ್ ಗ್ರ್ಯಾಂಟ್ಸ್ ಅಂತೇಳಿ 5,490. ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. 95 ಕೋಟಿ ಕೊಟ್ಟಿದ್ರು, ಅದನ್ನು ಕೊಡ್ಲಿಲ್ಲ. ನಮ್ಮ ರಾಜ್ಯಸಭಾ ಮೆಂಬರ್ ಅಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿದಾರಲ್ಲ, ಅವರು ಇಂಟ್ರೀಮ್ ರಿಪೋರ್ಟ್ ನಲ್ಲಿ ಕೊಟ್ಟಿದ್ದನ್ನೇ ಕೊಡ್ಲಿಲ್ಲ. ನಾನು ಹೇಳ್ತೇನೆ ಕೇಳಿ, ಪತ್ರ ಬರೆದು ಇಂಟೀರಿಯಂ ರಿಪೋರ್ಟ್ ಅಲ್ಲಿ ಇದ್ದಿದ್ದು ಫೈನಲ್ ರಿಪೋರ್ಟ್ ಅಲ್ಲಿ ಬರಲಿಲ್ಲ. ಅಲ್ಲ, ಫೈನಲ್ ರಿಪೋರ್ಟ್ ಬೇರೆ, ಇಂಟ್ರೀಮ್ ರಿಪೋರ್ಟ್ ನಲ್ಲಿ ಯಾಕೆ ಬರೆದ್ರು ಹಾಗಾದ್ರೆ? ಅಲ್ಲ, ಇಂಟೀರಿಯಂ ರಿಪೋರ್ಟ್ ನೋಡಿ, ಫೈನಾನ್ಸ್ ಕಮಿಷನ್ 15 ಫೈನಾನ್ಸ್ ಕಮಿಷನ್ ಕೊಟ್ಟಿದ್ದು. ಒಂದೇ ನಿಮಿಷ, ತಕೊಳ್ಳಲಿಲ್ಲ ಅಲ್ರಿ, ಕೊಡ್ಲಿಲ್ಲ. ಇಂಟೀರಿಯಂ ರಿಪೋರ್ಟ್ ಕೇಂದ್ರದಲ್ಲಿ ಇದಾರಲ್ಲ, ಅವ್ರು ಮತ್ತೆ ಬರ್ಬಿಟ್ರಿ, ಇಲ್ಲ ವಾಪಸ್ ಕೊಡಕ್ಕಾಗಲ್ಲ, ಇದನ್ನ ವಾಪಸ್ ತಗೊಳ್ಳಿ. ಇಲ್ಲ, ಹೇಳ್ತೀನಿ ಕೇಳಿ. ಇಂಟೀರಿಯಂ ರಿಪೋರ್ಟ್ ಮೇಲೆ ಡೆವಲ್ಯೂಷನ್ ಆಫ್ ಫಂಡ್ಸ್ ಆಗಲ್ಲ, ಫೈನಲ್ ರಿಪೋರ್ಟ್ ಮೇಲೆ ಆಗ್ತದೆ. ಆಮೇಲೆ ಫೈನಾನ್ಸ್ ಕಮಿಷನ್ ಇಸ್ ಇಂಡಿಪೆಂಡೆಂಟ್ ಬಾಡಿ, ಕಾನ್ಸ್ಟಿಟ್ಯೂಷನಲಿ ಫಾರ್ಮ್ಡ್ ಇಂಡಿಪೆಂಡೆಂಟ್ ಬಾಡಿ. ಯಾವುದೇ ಸರ್ಕಾರ ಇದ್ರೂ ಕೂಡ ದೇ ಹ್ಯಾವ್ ಗಾಟ್ ದೇರ್ ಓನ್ ಸ್ಟಡಿ ಆ್ಯಂಡ್ ದೇರ್ ರೆಕಮೆಂಡೇಷನ್ಸ್. ಒನ್ ಫೈನಾನ್ಸ್ ಕಮಿಷನ್ ರೆಕಮೆಂಡೇಷನ್ ಇನ್ನೊಂದಕ್ಕೆ ಭಾಳ ವ್ಯತ್ಯಾಸ ಆಗಿದೆ. ಖಂಡಿತವಾಗೂ ನಾವು ಒಪ್ಕೊಳ್ತೇನೆ, 1.6% ಆಫ್ ದಿ ಎಕ್ಸಿಸ್ಟಿಂಗ್ ಕಮ್ ಆಗಿರೋದು ನಿಜ, ಅದು ನಮ್ಗೆ ಬರಬೇಕಾಗಿತ್ತು. ಆ ಸಂದರ್ಭದಲ್ಲಿ 15 ಫೈನಾನ್ಸ್ ಕಮಿಷನ್ ಇಲ್ಲಿ ಬಂದಿತ್ತು, ಕೇಳಿದರೆ ನಾವೇನು ಹೇಳಿದ್ವಿ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳ ಕಂಪೇರ್ ಮಾಡಿ ಅವ್ರು ಮಾಡಿರುವಂಥದ್ದು. ಇನ್ಫ್ಯಾಕ್ಟ್ ನಾನು ಎನ್ ಕೆ ಸಿಂಗ್ ಅವ್ರ ಜೊತೆಗೆ ನಾನು ಆಮೇಲೆ ಮಾತಾಡಿದೆ. ನಾನು ಫೈನಾನ್ಸ್ ಮಂತ್ರಿ ಇರಲಿಲ್ಲ, ಆದರೂ ಕೂಡ ಅವ್ರಿಗೆ ಮಾತಾಡಿದೆ, ಇದ್ಯಾಕೆ ಕಮ್ಮಿ ಮಾಡಿದ್ದೀರಿ ಅಂತ. ನೋ, ದಟ್ ವಾಸ್ ದೇರ್ ಆರ್ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಹಂಗೆ ಅಂತ ಏನು ಎಕ್ಸ್ಪ್ಲನೇಷನ್ ಕೊಟ್ಟರು, ಬಟ್ ಐ ವಾಸ್ ನಾಟ್ ಸ್ಯಾಟಿಸ್ಫೈಡ್ ಬೈ ದೀ. ಅವ್ರನ್ನ ಡಿಫೆಂಡ್ ಮಾಡ್ಕೊಳಕ್ ಹೋಗ್ಬೇಡಿ. ಏನೇ ಕ್ಲಾರಿಫಿಕೇಶನ್ ಕೊಡ್ಲಿ, ಏನೇ ವಿವರಣೆಗಳು ಕೊಡ್ಲಿ, 1.07 ಸರ್ ಅದ್ ನೀವು ಹೇಳಿದಿರಿ, ನಾನು ಹೇಳಿದ್ದೀನಿ, ಕಡಿಮೆ ಮಾಡೋದು ಯಾಕೆ? ಅದೇ ಅವ್ರು ನೋಡ್ರಿ, ಇಂಡಿಪೆಂಡೆಂಟ್ ಇಟ್ ಇಸ್ ಇನ್ಸ್ಟಿಟ್ಯೂಷನಲ್ ಬಾಡಿ. ಕೇಂದ್ರ ಸರ್ಕಾರ ಪ್ರಶ್ನೆ ಬರೋದಿಲ್ಲ ಅಲ್ಲಿ. ಫೈನಾನ್ಸ್ ಕಮಿಷನ್ ಇಸ್ ಸರ್ಕಾರ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. 5,495 ಕೋಟಿ ಕೇಂದ್ರ ಸರ್ಕಾರ ಪ್ರಶ್ನೆ ಬರೋದಿಲ್ಲ ಅಲ್ಲಿ. ಫೈನಾನ್ಸ್ ಮಿನಿಸ್ಟರ್ ಕೇಂದ್ರ ಸರ್ಕಾರ ಪ್ರಶ್ನೆ ತಗೊಳಕ್ ಹೋಗ್ಲಿಲ್ಲ, ಒತ್ತಾಯ ಮಾಡ್ಲಿಲ್ಲ. ಕೃಷ್ಣ ಗೊತ್ತಿದೆ, ಸುಮ್ಮನೆ ಬಿಟ್ಬಿಡೋದು ದುಡ್ಡ. ಕೇಂದ್ರ ರಾಜ್ಯ ಕೇಂದ್ರ ಸರ್ಕಾರ ದುಡ್ಡ, ಅದು ನಮ್ ತೆರಿಗೆ. 3.5 ಲಕ್ಷ ಕೋಟಿ ಕಲೆಕ್ಟ್ ಆಗುತ್ತೆ ಪ್ರತಿ ವರ್ಷ. ಅಲ್ಲ, ಒಂದೇ ನಿಮಿಷ ಸರ್. ಫೈನಾನ್ಸ್ ಕಮಿಷನ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಎಂಪವರ್ಡ್ ಬಾಡಿ, ಇಂಡಿಪೆಂಡೆಂಟ್ ಇದು ಇರ್ತದೆ, ಸ್ಟ್ಯಾಂಡ್ ಇರ್ತದೆ, ಇಂಡಿಪೆಂಡೆಂಟ್ ಇನ್ಫಾರ್ಮೇಷನ್ ಇರ್ತದೆ. ಅವ್ರು ಮಾಡ್ತಾರೆ, ಎಲ್ಲ ಸ್ಟೇಟ್ಗಳಿಗೆ ಬಂದು ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ದೇ ಗಿವ್ ದ ರಿಪೋರ್ಟ್. ಎಸ್, ವಿ ಶುಡ್ ಹ್ಯಾವ್ ಗಾಟ್ ದಟ್ ಅಟ್ ಲೀಸ್ಟ್ ಮೇಂಟೈನ್ ದ 14th ಫೈನಾನ್ಸ್ ಕಮಿಷನ್. ಇಟ್ ವಾಸ್ ನಾಟ್ ಮೇಂಟೈನ್, ಇಟ್ಸ್ ಅ ಫ್ಯಾಕ್ಟ್, ವಿ ಅಗ್ರಿ. ಫೈನಾನ್ಸ್ ಕಮಿಷನ್ನು ನಮ್ಗೆ ಕಡಿಮೆ ಕೊಟ್ಟಿದ್ದಾರೆ. ಫೈನಾನ್ಸ್ ಕಮಿಷನ್ಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧ ಇಲ್ಲ. ಫೈನಾನ್ಸ್ ಕಡಿಮೆ ಕೊಟ್ಟಿದ್ದನ್ನು ನಾವು ಅವತ್ತು ಹೇಳ್ತೇವೆ, ಇವತ್ತು ಹೇಳ್ತೀವಿ ಅಂತ ಹೇಳಿ. ಅಲ್ಲ, ಅನ್ಯಾಯ ಅಂತಾರೆ, ಕಡಿಮೆ ಅಂದ್ರೆ ಅನ್ಯಾಯ ಅಲ್ವಾ? ಇನ್ನೇ ನ್ಯಾಯ ಅಂತಾರ? ಕೇಂದ್ರ ಸರ್ಕಾರ ಸಂಬಂಧನೇ ಇಲ್ಲ ತೆರಿಗೆ ದುಡ್ಡು, ಕೇಂದ್ರ ಸರ್ಕಾರಕ್ಕೆ ಸಂಬಂಧನೇ ಇಲ್ಲ. ಹೌದು, ಅವ್ರಿಗೆ ಫೈನಾನ್ಸ್ ಕಮಿಷನ್ ಇಂಡಿಪೆಂಡೆಂಟ್. ಹಾಗಾದ್ರೆ ಫೈನಾನ್ಸ್ ಮಿನಿಸ್ಟರ್ ಯಾಕೆ ಬರೆದ್ರು 5,495 ಕೋಟಿ ಕೊಡ್ಬೇಡಿ ಅಂತ ಯಾಕೆ ಬರೆದ್ರು? ಫೈನಲ್ ರಿಪೋರ್ಟ್ ಕೊಡುವಾಗ ಇಲ್ಲ ಅಷ್ಟೇ, ಅದು ಯಾಕೆ ಬರೆದ್ರು? ಅವರು ಯಾರು ಬರೀತಾರೆ? ಕೃಷ್ಣ, ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.